ಪ್ರಚಲಿತ ಕೊಪ್ಪಳ ವಾಹನಕ್ಕೂ ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ರಾಜ್ಯ ಸಮನ್ವಯದಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಜಿಲ್ಲಾ ಅನುಪಾತ ಪ್ರಥಮ ಕಾರ್ಯಾಲಯಕ್ಕೆ ಶಾಲಾ ಮಕ್ಕಳು ಶಿಕ್ಷಣ ಮತ್ತು ಸಂರಕ್ಷಣಾ ಇಲಾಖೆ ಪದವಿಪೂರ್ವ ಶಿಕ್ಷಣ ಇಲಾಖೆ ಸಹಾಯದಲ್ಲಿ ಈ ಕಾರ್ಯಕ್ರಮ ನಡೆಸಿದೆ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ಈಗ ಪ್ರಸಂಗದಲ್ಲಿ ಇದು ಬರೀ ನಾನು ಈಗ ಕಾಲೇಜ್ ಪಾಠ ಮಾಡಲು ಮಾತಾಡ್ತಾರ, ಯಾಕಂದ್ರೆ ನಾನು ಏನೇ ಹೇಳ್ತಿರೋ ನೀವೆಲ್ಲ ಫೋನ್ ಮಾಡಿಸ್ತೀವಿ ಅವರಿಗೆ ಹಾಕೊಂಡಿರ್ತಾರೆ, ಆ ಥರ ಬೇಡ. ಇಂಟ್ರಾಕ್ಷನ್ಸ್ ಇರಲಿ, ಕೇಳ್ತಾನೆ ಲಾಂಚಲ್ಲಿ ಕೂತವರು ಆದಷ್ಟು ದಿನ ಫೋನ್ ಬಳಸಿ ಇರ್ತದೆ, ಆದಷ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸ್ವಲ್ಪ ಫೋನ್ ಬಳಸಿ ಕಮ್ಮಿ ಮಾಡಿ. ವ್ಯಸನ ಅಂದ್ರೆ ಏನು? ವ್ಯಸನ ಅಂದ್ರೆ ಏನು? ವ್ಯಸನ ವ್ಯಸನ ಅಂದ್ರೆ ಏನು? ಈ ಫೋನ್ ಬಳಸ್ತಿದ್ರು, ಈ ಫೋನ್ ಬಳಸಿ ಬಿಟ್ಟಂತಂದ್ರೆ ಆ ಕಡೆ ನೋಡ್ತೈತೆ, ಏನೋ ಒಂದು ನೋಟಿಫಿಕೇಶನ್ ಬಂತಂದ ಫೋನ್ ನೋಡೋಣ, ಹೌದಾ? ಇಲ್ಲ ರಾತ್ರಿ ಬೆಳಗ್ಗೆ ರಾತ್ರಿ ಮಕ್ಕೊಂಡಿರ್ತೀರಿ, ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಿ? ಅವಾಗೆಲ್ಲ ಏನಂದ್ರೆ ದೇವ್ ಸೂಟ ಕೈ ಬಿಟ್ಟು ಈಗೇನಿಲ್ಲ, ಫಸ್ಟ್ ಫೋನ್ ತಕ್ಕ ಏನ ನೋಟಿಫಿಕೇಶನ್ ಬಂದವ, ಯಾರು ಬರ್ತಾರೆ ಮೆಸೇಜ್ ಬಂದವ, ಹೌದಾ ಹೌದಾ? ಇಲ್ಲ ಇಲ್ಲ ಅಂತ ಯಾರು ಕೈ ಇಟ್ಟು ಯಾರು ಫೋನ್ ಬಳಸಂಗಿಲ್ಲ, ಇಲ್ಲಿ ಯಾರು ಬಳಸಂಗಿಲ್ಲ. ಯಾಕಂದ್ರೆ ಈಗಿನ ಸಮಾಜದ ಅಲ್ಲಿ ಕೊರೋನಾ ಆದ್ಮೇಲೆ ಫೋನ್ ಅಡಿಕ್ಷನ್ ಜಾಸ್ತಿ ಆಗಿದೆ. ಏನ ಈಗ ಇದರಿಂದ ಏನು ಸಮಸ್ಯೆಗಳಾಗುತ್ತೆ? ವ್ಯಸನದಿಂದ ಏನು ಸಮಸ್ಯೆಗಳಾಗುತ್ತೆ? ಫಸ್ಟ್ ವ್ಯಸನ ಅಂದ್ರೆ ಇದು ಒಂಥರ ಕ್ಷತ ಇದ್ದಂಗೆ. ಈಗೇನಪ್ಪ ಅದು ಬೇಕೇ ಬೇಕು, ಅದಿಲ್ಲಂದ್ರೆ ಆಗಲ್ಲ. ಈಗ ನಮ್ಮ ದೇಹಕ್ಕೆ ಆಕ್ಸಿಜನ್ ಬೇಕೇ ಬೇಕಾ? ಆಮ್ಲಜನಕ ಬೇಕೇ ಬೇಕಾ? ಬೇಡ ಬೇಕು. ಆಮ್ಲಜನಕ ಇಲ್ಲಂದ್ರೆ ಏನಾಗತ್ತೆ? ಏನಾಗತ್ತೆ? ಉಸಿರಾಗ ಆಗತ್ತೆ. ಅದೇ ನೀವು ಇಂದು ಬಿಟ್ಟು ಹಿಂದೆಲ್ಲ ಆಪ್ಷನ್ ಚೆನ್ನಾಗಿರುತ್ತೆ, ಆರಾಮಾಗಿರಿ, ಉಸಿರಿಡುತ್ತೆ, ಅದೇ ನೀವು ಇಂತರ ಅಂತ ಕಳ್ಸಕ್ಕೆ ಹೋಗಿ, ಅವಾಗ ಒಂಥರ ಏರು ಒಂಥರ ದಮ್ ಬಂದಾಗುತ್ತೆ. ಯಾಕಂತಂದ್ರೆ ಅದರಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಮ್ಗೆ ನಮ್ಮ ದೇಹಕ್ಕೆ ಆಕ್ಸಿಜನ್ ಬೇಕೇ ಬೇಕು. ದೇಹಕ್ಕೆ ಆಕ್ಸಿಜನ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಫೋರ್ಸ್ಫುಲ್ ಆಗಿ ಉಸಿರಲ್ಲ ತಗೋತೀವಿ ಅಂತ. ಹೌದು, ಅದೇ ರೀತಿ ಹೆಂಗಂದ್ರೆ ವ್ಯಸನ ಅಂತಂದ್ರೆ ಅಂದ್ರೆ ನಮ್ಮ ಬಾಡಿ ಅಡಿಕ್ಟ್ ಆಗ್ಬಿಡುತ್ತೆ ಅದಕ್ಕೆ. ಇದು ಬೇಕು ಅಂದ್ರೆ ಬೇಕೇ ಬೇಕು, ಇಲ್ಲಾಂದ್ರೆ ಇಲ್ಲ. ಈಗ ಹೆಂಗ ಗಾಡಿಗೆ ಪೆಟ್ರೋಲ್ ಆಗಿ ಓಡ್ತು ಗಾಡಿ ಓಡಂಗಿಲ್ಲ, ಅದೇ ರೀತಿ ಬಹಳ ಅಡಿಕ್ಟ್ ಆಗುತ್ತೆ ಬಾಡಿ, ಈ ಎಣ್ಣೆ ಇಲ್ಲಾಂದ ಓಡಂಗಿಲ್ಲ ಗಾಡಿ, ಹಂಗಾಗುತ್ತೆ. ಯಾಕಾಗುತ್ತೆ ಈ ತರ? ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಈ ಜನರಲ್ಲಿ ಎಲ್ಲರೂ ಆರೋಗ್ಯವಿಲ್ಲ, ಎಲ್ಲರೂ ಆರೋಗ್ಯವಿದ್ದೀರಾ? ಆರೋಗ್ಯ ಅಂದ್ರೆ ಏನಿರುತ್ತೆ? ಒಬ್ಬ ಮನುಷ್ಯ ಸದೃಢವಾಗಿ ಆರೋಗ್ಯದಲ್ಲಿದ್ರೆ ಹೇಗೆ ಬರ್ಬೋದು? ಗುಂಡ್ರ ಬಂದ ಬರ ಒಬ್ಬ ಮನುಷ್ಯ ಸದೃಢವಾಗಿ ಆರೋಗ್ಯದಲ್ಲಿದ್ರೆ ಹೇಗೆ ಬರ್ಬೋದು? ಬರೀ ಫುಲ್ ಮುಖ್ಯ ಮುಖ ತುಂಬ ಕೂದಲು ಇದ್ದು, ತಲೆ ತುಂಬ ಕೂದಲು ಇದ್ದು, ಮುಖ್ಯ ನೋಡಿ ಚೆನ್ನಾಗಿದ್ದು, ಕೈ ಕಾಲು ತೆಗೆದ್ದು, ಕಣ್ ಚೆನ್ನಾಗಿದ್ದು, ಚಿನ್ ಸರಿ ಕೆಲಸದ್ದು ಇದ್ರ ಆರಾಮಿದ್ದಂಗ ಅವನು ಆರಾಮಿದ್ದಂಗ. ಒಬ್ಬ ಮನುಷ್ಯ ಆರೋಗ್ಯ ವಿಶ್ವ ಆರೋಗ್ಯ ಸಂಸ್ಥೆ ಗೊತ್ತೇ ನಿಮ್ಗೆ? ವಿಶ್ವ ಆರೋಗ್ಯ ಸಂಸ್ಥೆ ಏನಂತಂದ್ರೆ ಒಬ್ಬ ಮನುಷ್ಯ ಸದೃಢವಾಗಿ ಆರೋಗ್ಯದಲ್ಲಿರ್ಬೇಕಂತಂದ್ರೆ ಅವನು ದೈಹಿಕವಾದ ಜೊತೆಗೆ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು, ಹೌದಾ? ಹಂಗಾದ್ರೆ ಮಾನಸಿಕವಾಗಿ ಏನಾದ್ರು ಆರೋಗ್ಯ ಇದ್ರ ಇದರ ಟೆನ್ಷನ್ ಯಾರಿಗಿಲ್ಲ? ಟೆನ್ಷನ್ ಯಾರಿಗಿಲ್ಲ? ನಿಮ್ಗಿಲ್ಲ ಟೆನ್ಷನ್? ಟೆನ್ಷನ್ ಯಾರಿಗಿಲ್ಲ? ಎಲ್ರಿಗೂ ಒಳಗೊಂಡು ಟೆನ್ಷನ್ ಏನಿದೆ ಸರ್, ಯಾವಾಗ ನಾವು ಬೆಳಗ್ಗೆ ಮಾಡೋ ಇಲ್ಲ ಅಂತ ಹೋಗೋಣ ಟೆನ್ಷನ್. ಇದು ಎಷ್ಟು ಸಲ ಎಷ್ಟು ಜನ ಸರ್ ಬೇರೆ ಕ್ಲಾಸ್ ಇದೆ, ಯಾರಿಂದ ಹೋಗಬೇಕಾಗುತ್ತೆ, ಯಾರು ಚೆಕ್ ಮಾಡಬೇಕು, ಅಮ್ಮ ಫೋನ್ ಮಾಡ್ತದೆ, ಅದಕ್ಕೆ ಟೆನ್ಷನ್ ಅಲ್ಲ. ಎಲ್ಲರ ಒಂದೈತು ಒಂದೊಂದು ಟೆನ್ಷನ್ ಇದ್ದೇ ಇರ್ತದೆ. ಒಬ್ಬ ಮನುಷ್ಯ ಸದೃಢವಾಗಿ ಆರೋಗ್ಯ ನಿರ್ಬೇಕಂತಂದ್ರೆ ಅವನಿಗೆ ಮಾನಸಿಕ ಆರೋಗ್ಯತೆಗೆ ದೈಹಿಕ ಎರಡೂ ಮುಖ್ಯ. ಈಗೇನು ದೈಹಿಕ ಆರೋಗ್ಯ ಅಂದ್ರೆ ಏನಾಗತ್ತೆ? ಏನಪ್ಪ ಕಳಿಸಿದ್ರೆ ಹೋಗ್ತೀರ, ಅದಕ್ಕೆ ಈಗ ಹೋಗಿದ್ರೆ ಕೂಡ ಹೋಗ್ತೀರಿ, ಹೋಗ್ತೀರ ಇಲ್ಲ? ಅದು ಸ್ವಲ್ಪ ಕೂಡ ಸ್ವಲ್ಪ ಚಿಂತ ಕೂಡ ಹೋಗ್ತೀರಿ, ಮುಖದ ಮೇಲೆ ಸ್ವಲ್ಪ ಚೆನ್ನಾಗ ಹೋಗ್ತೀರಿ, ಹೌದಾ? ಅದೇ ರೀತಿ
ಮಾನಸಿಕ ಸಮಸ್ಯೆ ಅಂತಂದ್ರೆ ಮಾನಸಿಕ ಡಾಕ್ಟರ್ ಹತ್ರ ಹೋಗಲ್ಲ. ಯಾಕೆ ಯಾಕೆ? ಟೆನ್ಷನ್ ಕಾಮನ್ ಸರ್, ಎಲ್ಲಾರು ಟೆನ್ಷನ್ ಇತ್ತು ಸರ್, ಹೌದಾ? ಈಗ ಹೆಂಗ ದೈಹಿಕ ಆರೋಗ್ಯ ಕಳ್ಕೊಳ್ತೀವಿ ಅದ್ರ ಜೊತೆಗೆ ಮಾನಸಿಕ ಆರೋಗ್ಯ ಕೊಟ್ಕೊಳ್ತೀವಿ, ಓಕೆನಾ? ಈಗ ಮಾನಸಿಕ ಆರೋಗ್ಯ ಯಾಕೆ ಮುಖ್ಯ? ಏನ್ ಸರ್ ಇವತ್ತು ಸರ್ ಬೇರೆ ಟಾಪಿಕ್ ಹೇಳ್ತಿದ್ರೆ ಈ ಟಾಪಿಕ್ ಏನೇ ಮಾಡ್ಕೊಂಡು ಸರ್ ಹೇಳ್ತಾರೆ, ಅದಕ್ಕೆ ಏನು ಕೇಳ್ತಾರ ಅಂತ ಹೇಳ್ತೀವಿ, ಹೌದಾ? ಇಷ್ಟ ಜನ ಕೇಳ್ರಿ, ಯಾರು ನಾವು ಕೇಳ್ರಿ, ಇಷ್ಟ ಜನ ಕುಡಿತಾರಲ್ಲ, ಕುಡಿಯೋರ್ನ ಮದ್ಯಪಾನ ಮಾಡೋರು ಕೇಳಿ ನೋಡ್ಕೇಳ್ರಿ ಸರ್ ಕುಡಿಲಿಕ್ಕೆ ಕಾರಣ ಅಂತ ಕೇಳ್ತಾರೆ. ಏನಂತಾರ ಅವರು? ಯಾರು ನೂರಕ್ಕೂ ನೂರು ಜನ ಮಕ್ಕಳು ಕೇಳ್ರಿ, ಕೇಳ್ರಿ ಏನಂತಾರ ಅವರು? ಟೆನ್ಷನ್ ಸರ್, ಭಾಳ ಟೆನ್ಷನ್ ಸರ್, ನಮಗೆ ಮನೆಗೆ ಹೆಂಗೆ ಮಾಡ್ತಾರೆ ಸರ್ ಅದು ಕುಡ್ತೀನಿ ಸರ್, ಸರ್ ಮನೆಗೆ ಬಾಸ್ ಆಫೀಸರ್ ಬಾಸ್ ಕೇಳ್ತೀನಿ ಮಾಡ್ತಾನೆ ಸರ್ ಅದು ಕುಡ್ತೀನಿ ಸರ್, ಸರ್ ನನ್ ನಿದ್ದೆ ಬರಲ್ಲ ಸರ್ ಅದು ಕುಡ್ತೀನಿ ಸರ್, ಸರ್ ನಾನು ಕುಡಿಯಂದ್ರೆ ಬಾಡಿಗೆ ಶೇಕ್ ಆಗ್ಬೋದು ಸರ್ ಅದು ಕುಡ್ತೀನಿ ಸರ್, ಹೌದಾ? ಏನೇ ಹೇಳಿದ್ರೆ ಅವ್ರ ಕಾಲ ಹೇಳಿದ್ರೆ ಸರ್ ಭಾಳ ಟೆನ್ಷನ್ ಆಗುತ್ತೆ ಸರ್, 95% ಭಾಗ ಅಂದ್ರೆ ಟೆನ್ಷನ್, ಹೌದಾ? ಟೆನ್ಷನ್ ಕಳ್ಕೊಂಡ್ರೆ ಕುಡಿದ ಕುಡಿಯೋದ ಸೊಲ್ಯೂಷನ್, ಏನು ಸೊಲ್ಯೂಷನ್ ಒಂದು ಟೆನ್ಷನ್ ಕಳ್ಕೊಳ್ಳಿಕ್ಕೆ ಏನು ಸೊಲ್ಯೂಷನ್ ಹೇಳಿ? ಈ ಜನ ಎಂಟು ಕುಡಿತೀರಾ ಅಂದ್ರೆ ನಿಮ್ಗೆ ಟೆನ್ಷನ್ ಕುಡಿದ್ರೆ ಕಮ್ಮಿ ಆಗುತ್ತೆ, ಮತ್ತೆ ಕುಡಿದ್ರೆ ಕಾಣಲ್ಲ ಇಲ್ಲ. ಒಂದು ಉದಾಹರಣೆ ಹೇಳ್ತೀನಿ, ಈಗ ನಮ್ಗೆ ಯಾರ್ದಾರು ನಮ್ಗೆ ಹಣದ ಅವಶ್ಯಕತೆ ಬರುತ್ತೆ, ನಮ್ಗೆ ಯಾರಿಗೆ 1 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಬೇಕಾಗಿತ್ತು, ಏನ್ ಮಾಡ್ತೀರಿ ನೀವು? ಉದಾಹರಣೆಗೆ ಆಪ್ಷನ್ಸ್ ಏನೇ ನಮ್ಗೆ 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 ಏನೇನು ಆಪ್ಷನ್ಸ್ ಇದೆ? ಒಂದು ಸಾಲ ಕೇಳ್ತೀನಿ, ಓಕೆ, ಬೇರೆ ಏನ್ ಮಾಡ್ತೀರಿ? ಯಾರು ದೋಸ್ತ ಫ್ರೆಂಡ್ಸ್ ಕೇಳ್ತೀನಿ, ಮತ್ತೇನ್ ಮಾಡ್ತೀರಿ? ಅಪ್ಪನ ಅಮ್ಮನಂತೂ ಕೇಳ್ತೀನಿ, ಓಕೆನಾ? ಅದು ಬಿಟ್ಟು ಏನ್ ಮಾಡ್ತೀರಿ? ಮನೆಗೆ ಬಂಗಾರದಿಂದ ಹಾಕ್ತೀನಿ ಅಂತ ಹೇಳ್ತೀನಿ, ಹೌದಾ? ಹೌದಾ? ಇದು ಬಿಟ್ಟು ಬೇರೆ ಏನ್ ಮಾಡ್ತೀರಿ? ಲೋನ್ ಖರ್ಚ್ ಮಾಡ್ತೀವಿ, ಪ್ರಾಪರ್ಟಿ ತಗೋತೀವಿ, ಅದು ಬಿಟ್ಟು ಇಷ್ಟು ಜನಗಳು ಯಾರು 5 ಲಕ್ಷ ರೂಪಾಯಿ ಅಪ್ಪ ನಾನು ಬ್ಯಾಂಕ್ ಇಂದ ಮಾಡ್ತೇನೆ ಅಂತ ಹೇಳ್ತಾರೆ, ಅವರು ಮಾಡ್ತೀರಾ ಸರ್? ಬ್ಯಾಂಕ್ ಅಲ್ಲಿ ಮಾಡಿದ್ರೆ ಮುಗಿತಲ್ಲ ಸರ್, ಈಗ ಸಾಲ ಆದ್ರೂ ವಾಪಸ್ ಕೊಡ್ಬೇಕು, ಬ್ಯಾಂಕ್ ಆದ್ರೆ ಮಾಡಿದ್ರೆ ಮುಗಿದೋಯ್ತು, ಮತ್ತೆ ಕೊಡಂಗಿಲ್ಲ ತೀರ್ಸಂಗಿಲ್ಲ, ಆರಾಮಲ್ಲ ಸರ್ ಅಂತೀರಿ, ಯಾರಂತೀರಾ ಅಂತೀರಿ ಯಾರಾದ್ರು? ಯಾಕೆ ತಪ್ಪ ಕರೆಕ್ಟ ಬ್ಯಾಂಕ್ ಅವರು ತಪ್ಪ ಕರೆಕ್ಟ ತಪ್ಪ? ಅದೇ ರೀತಿ ಟೆನ್ಷನ್ ಕಡಿಮೆ ಬೇರೆ ಬೇರೆ ಭಾಗಗಳಿರುತ್ತೆ, ಹೌದಾ? ಟೆನ್ಷನ್ ಹೇಗೆ ಕಡಿಮೆ ಮಾಡ್ಕೋಬೇಕು? ಮೆಡಿಟೇಷನ್, ವ್ಯಾಯಾಮ ಮಾಡ್ಕೋಬೇಕು, ಮತ್ತೆ ಆಮೇಲೆ ಹಲವಾರು ದಾರಿಗಳು. ಈಗ ನೋಡ್ರಿ ಟೆನ್ಷನ್ ತಗೋಬ್ರಿ, ಈ ಜನರೇಷನ್ ಏನು ಎಕ್ಸಾಮ್ ಫೇಲ್ ಸರ್, ನಾನು 98% ಎಕ್ಸಿಟ್ ಮಾಡಿದ್ರು ಸರ್ ಬಂದಾರ ಸರ್, ಅದು ಟೆನ್ಷನ್ ಕಾರಣ ಸರ್. ನಾನು ಮುಗಿಕಾಯಿ ಕೊಡ್ರಿ ಸರ್, ಉಳಿದ ಕೈ ಕೊಡಿ ಸರ್, ಕಾಮನ್ ನಿಮ್ ಜನರೇಷನ್ ಅಲ್ಲಿ ಅದು ಕಾರಣ, ಇದು ಟೆನ್ಷನ್. ಅದಕ್ಕೆ ಏನ್ ಮಾಡ್ಬೇಕು? ಟೆನ್ಷನ್ ಕಂಡ್ಬಂದು ಬೇರೆ ದಾರಿಗಳು, ಎಕ್ಸಾಮ್ ಮಾಸ್ಕೊಂಡು ಬಂದ ನೆಕ್ಸ್ಟ್ ಟೈಮ್ ಎಕ್ಸಾಮ್ ಚಲೋ ಮಾಡೋದು, ಪ್ರೀಪೇರ್ ಇನ್ನೊಂದು ಹುಡುಗಿ ನೋಡ್ಕೊಳ್ಳೋದು ಅಂತ ಏನಂದ್ರೆ, ಟೆನ್ಷನ್ ಬಗೆಹರಿಸಿದ ಹಲವಾರು ದಾರಿಗಳಿರುತ್ತೆ. ಹಂಗಂತ ಮದ್ಯಪಾನ ಬೇರೆ ರೀತಿ ಅಡಿಕ್ಟ್ ಆಗಿರುತ್ತೆ, ಮಾನಸಿಕ ಆರೋಗ್ಯ ಮಾನಸಿಕ ರೋಗಗಳಿಗೆ ದೈಹಿಕ ಕಾಯಿಲೆ ಬರುತ್ತೆ. ಏನಾಗುತ್ತೆ ಮದ್ಯಪಾನ ಮಾಡೋದ್ರಿಂದ ದೈಹಿಕವಾಗಿ ಏನು ತೊಂದರೆ ಆಗುತ್ತೆ ನೋಡಿದ್ರೆ, ಯಾರಾದ್ರೂ ಕುಡಿಯೋದು ಹೆಂಗ ಆಡ್ತಿದ್ದಾರೆ, ಬಹಳ ಕುಡಿಯೋದಂದ್ರೆ ಅವ್ರಿಗೆಲ್ಲ ಸ್ವಾಧೀನ ಇರಂಗಿಲ್ಲ ಅಂದ್ರೆ ನೋಡ್ರಿ, ಅರ್ಧಕ್ಕಂತ ಏನಾಗುತ್ತೆ ಮದ್ಯಪಾನ ಮಾಡ್ತಾ ಇಲ್ಲ ಅವ್ರ ಮೇಲೆ ಅವ್ರ ಕಂಡು ಇರಂಗಿಲ್ಲ, ಅರ್ಧಕ್ಕರ್ಧ ಎಲ್ಲ ಕ್ರೈಮ್ ರೇಟ್ಸ್ ಈಗ ಮರ್ಡರ್ ಕೇಸ್ ಆಗೋದೆಲ್ಲ ಮದ್ಯಪಾನ ಇದರಲ್ಲೇ ಈ ಅಂಡರ್ ಇನ್ಫ್ಲುಯೆನ್ಸ್ ಅಂತ ಹೇಳಿ ಮದ್ಯಪಾನ ಅಮಲ್ದಲ್ಲಿ ಏನಂತಂದ್ರೆ ಈ ವಿಷಯ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಪ್ರಜ್ಞೆ ಅವರಿಗೆ ಇರಂಗಿಲ್ಲ. ಅದಲ್ಲ ಬಹಳ ಬಹಳ ಕೊಡ್ಬೇಕು ಬರ ಕೊಡ್ಬೇಕು ಸ್ಟಾರ್ಟಿಂಗ್ ವಿಷಯ ಮಾಡ್ತಾರೆ, ಯಾರಕ್ಕೆ ಅಂದ್ರೆ ಏನಂತಾರೆ ಸರ್ ಅವರು, ಸರ್ ಅಲ್ಲಿ ಯಾವಾಗ ಸರ್ ಅಂತ ಹೌದಾ? ಆಮೇಲೆ ಸರ್ ಬರ್ತಾ ಬರ್ತಾ 15 ಸಲ ಆಗಿರ್ತಾರೆ, ಆಮೇಲೆ ಸರ್ ಇಲ್ಲ ಸರ್ ಆಮೇಲೆ ಏನೋ ವಾರಕ್ಕೊಂದ್ಸಲ ತಗೊಂಡ್ ಸರ್, ಆಮೇಲೆ ಅಂತಾರೆ ಸರ್ ಬೇಗ ಬೇಕಾ ಸರ್ ಈಗ ಇಲ್ಲ ಸರ್ ಮನೆಗೆ ಬರಂಗಿಲ್ಲ ಸರ್ ಬೇರೆ ಬಾರ ಕೊಡ್ತಾರೆ ಅಂತ. ಯಾಕೆ ಅದು ಹಂಗೆ ಅದು ಅದನ್ನೇ ಇರೋದು ಅಂಬಲನ್ ಸರ್ ಅದು, ಯಾಕಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಿಕ್ ಕೊಡ್ತಾರೆ, ಸ್ವಲ್ಪ 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 ಇಸ್ಕೊಂಡು ಬಾಡಿ ಈಗ ನನ್ಗೆ ಆಮ್ಲಜನಕ್ಕಿಂದ ಇರ್ಲಿಕ್ಕೆ ಆಗಲ್ಲ. ಅದೇ ರೀತಿ ಸಾರಾಯಿ ಮದ್ಯಪಾನ ಬೇರೆ ಮದ್ಯಪಾನ ಅಥವಾ ಬೇರೆ ಮಾದಕ ವಸ್ತುಗಳು ಇರ್ಲಿಕ್ಕೆ ಆಗಲ್ಲ, ಆ ತರ ಆಗ್ಬಿಡುತ್ತೆ. ಮದ್ಯಪಾನ ದೈಹಿಕವಾಗಿ ಅಂತಂದ್ರೆ ಫಸ್ಟ್ ಲಿವರ್ ಸಮಸ್ಯೆ ಆಗಬಹುದು,
ಕೈ ವಾಟ, ಬಾಯಿ ವಾಟ, ಆಮೇಲೆ ಹೊಟ್ಟೆ ವಾಟ ಬರೋದು, ಕಾಲು ಗಾಯಗಳು ಶುರು ಆಗುತ್ತೆ, ಆಮೇಲೆ ಕಾಮಲೆಗಳಾಗು, ಮತ್ತೆ ಆಮೇಲೆ ಏನಂತಂದ್ರೆ ಇಲ್ಲಿ ಬೆಳವೆಲ್ಲ ಆಗತ್ತೆ. ಇದ್ರ ಜೊತೆಗೆ ಇದು ದೈಹಿಕ ಕಾಯಿಲೆ, ಮಾನಸಿಕ ಕಾಯಿಲೆ ಇಲ್ಲ, ಇವಾಗ ಭ್ರಾಂತಿ ರೋಗ, ವಿಭ್ರಾಂತಿ ರೋಗ, ಆಮೇಲೆ ಮಾನಸಿಕ ಚಿಂತೆ. ಅದೇನಂತಂದ್ರೆ ಈಗ ಅರ್ಧ ಕರ್ದಂಗಂದ್ರೆ ಉದಾಹರಣೆಗೆ ಈಗಿನ ಜನರೇಷನ್ ಅಲ್ಲಿ 25 ವರ್ಷವಾದ್ರೂ ಹುಡುಗರು ಹೋದ್ರೆ ಶೇಕಡಾ 60%+ ಎಷ್ಟು ಮಂದಿ 60%+ ಯಾವಾಗಲೂ ಒಂದ್ಸಲ ಮದ್ಯಪಾನ ಮಾಡಿಕೊಂಡಿರ್ತಾರೆ. ಈಗ ಸ್ಟ್ರಾಟಜಿ ಯಾವಾಗ 2019 ವಾಗಿದ್ದು 2020 ಜಾಸ್ತಿ ಬರುತ್ತೆ. ಕೊರೋನಾ ಟೈಮ್ ನೋಡಿದ್ರ ಎಲ್ಲ ಅಂಗಡಿ ಬಂದಿತ್ತ, ಮದ್ಯಪಾನ ಅಂಗಡಿ ಬಂದಿಲ್ಲ, ಬಂದಿತ್ತಾ ಇದ್ದಿಲ್ಲ, ಎಷ್ಟು ಕಿಂಗಿತ್ತು ಸಿಕ್ಕಾಪಟ್ಟೆ ಕೂತಿಲ್ಲ. ಯಾಕಂದ್ರೆ ಅದೇ ನಿಮಗೆ ಒಂದೇ ಊಟ ಬಿದ್ದರೆ ಸರಿ ಸರಿ ಇರ್ತಾರೆ, ಅದು ಮದ್ಯಪಾನ ಬಿದ್ದರೆ ಸರಿ. ಯಾಕಂದ್ರೆ ಅದು ಅಡಿಕ್ಷನ್ ಆಯ್ತು. ಏನಲ್ಲ ಮದ್ಯಪಾನದಲ್ಲಿ ಹೆಂಗ ನಮ್ದ ಬಾಕ್ಸ್ ಕೊರೋನಾ ಟೈಮ್ ಹೆಂಗ ಆಮ್ಲಜನಕ ಕೊರತೆ ಎಷ್ಟಾಗಿತ್ತು, ಯಾಕಂದ್ರೆ ಆಮ್ಲಜನಕ ಏನಂದ್ರೆ ಮನುಷ್ಯ ಬಿರ್ಲಿಕ್ಕೆ ಆಗಲ್ಲ. ಅದೇ ರೀತಿ ಮದ್ಯಪಾನ ಮಾಡಬೇಕಂದ್ರೆ ಅವ್ರು ಆ ರೀತಿ ಬರುತ್ತೆ. ಹಂಗ ಸರ್ ಒಂದ್ಸಲ ಮದ್ಯಪಾನ ಬಿಟ್ರೆ ಮದ್ಯಪಾನ ಅಡಿಕ್ಟ್ ಆಗಿದ್ರೆ ಬಿಡಿಸ್ಲಿಕ್ಕಾಗಲ್ಲ ಬಿಡಿಸ್ಲಿಕ್ಕೆ ಆಗತ್ತೆ. ಅದಕ್ಕೆ ಮದ್ಯಪಾನ ವ್ಯಸನಮುಕ್ತ ಕೇಂದ್ರಗಳಂತ ಇರ್ತದೆ, ಅವೆಲ್ಲ ಇರುತ್ತೆ. ಏನಂದ್ರೆ ಈಗ ಉದಾಹರಣೆ ಹೇಳ್ತಾರೆ, ಅದರಿಂದ ಏನಾಯ್ತು ಅವ್ರಿಗೆ ಟೆನ್ಷನ್ ಇರುತ್ತೆ. ಆದಷ್ಟು ಆ ಟೆನ್ಷನ್ ಬಗೆಹರಿಸಕ್ ನೋಡಿದ್ರೆ ಆರಾಮಾಗಿ ಮದ್ಯಪಾನ ಬಿಡ್ತಾರೆ. ಆಮೇಲೆ ಇಂಥ ಯಾರು ಜಾಸ್ತಿ ಮದ್ಯಪಾನಕ್ಕೆ ಒಳಗಾಗ್ತಾರೆ ಅಂದ್ರೆ ಅವ್ರ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಖಿನ್ನತೆ ರೋಗ, ಆತಂಕ ಕಾಯಿಲೆ, ಏನಾರ ಮಾನಸಿಕವಾಗಿ ಕಳವಳ ಆದಾಗ ಮದ್ಯಪಾನ, ತಂಬಾಕು ಸೇವನೆಗಳು, ಮತ್ತೆ ಬೇರೆ ಕಾಲಕ್ಕೆ ಅಡಿಕ್ಟ್ ಆಗ್ತಾರೆ. ಓಕೆನಾ? ಅಂದ್ರೆ ನಿಮ್ ಜನರೇಷನ್ ಅಲ್ಲಿ ಏನಂದ್ರೆ ಅರ್ಧಕ್ಕೆ ಮೋಸ್ಟ್ ಕಾಮನ್ ಕಾಸ್ ಆಫ್ ಸೂಸೈಡ್, ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್ ಇನ್ ಯಂಗ್ಸ್ಟರ್ಸ್ ಅಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಫಸ್ಟ್ ಬರೋದೇ ಸೂಸೈಡ್. ಓಕೆನಾ? ಆಕ್ಸಿಡೆಂಟ್ ಅಲ್ಲಿ ಇಲ್ಲ, ಸ್ಟೂಡೆಂಟ್ಸ್ ಅಲ್ಲಿ ಜಾಸ್ತಿ ಯಾವ್ದು ರೋಗಿರಲ್ಲ, ಜಾಸ್ತಿ ಸಾಹಿತ್ಯರೋದೇ ಸೂಸೈಡ್. ಸೂಸೈಡ್ ಅಂದ್ರೆ ಕಾಡೆಯು ಈ ತರ ಆತಂಕ ಕಾಯಿಲೆ, ಮಾನಸಿಕ ಖಿನ್ನತೆ, ಮಾನಸಿಕ ರೋಗ ಹೇಳ್ತಾರೆ. ಮಾನಸಿಕ ಖಿನ್ನತೆ ಅಂದ್ರೆ ಖಿನ್ನತೆ ದಪ್ಪಲ್ಲ, ಹೆಂಗ ಕೆಮ್ಮು ಒಂದಕ್ಕೆ ಜ್ವರ ಕಾಯಿಲೆ ಇರುತ್ತೆ, ಅದ ಅದಕ್ಕೆ ಯಾವ ರೀತಿ ತೋರಿಸ್ಕೊಡೋದು, ಅದೇ ರೀತಿ ನಿಮ್ಗೆ ಮಾನಸಿಕ ರೋಗವಂತಂದ್ರೆ ಮಾನಸಿಕ ಒತ್ತಡ. ಈಗ ನಿಮ್ಗೆಲ್ಲ ಮಾನಸಿಕ ಟೆನ್ಷನ್ ಇದೆ ಅಂತಂದ್ರೆ ಯಾರು ಮಾನಸಿಕ ರೋಗಗಳಲ್ಲ, ನಿಮ್ದೇ ಆದ ರೀತಿ ಕಾಯಿಲೆ ಇರುತ್ತೆ, ನಿಮ್ದೇ ಆ ರೀತಿಗಳೇ ಇರುತ್ತೆ, ಅದನ್ನ ಬಗೆಹರಿಸ್ಕೊಳ್ಳಿ. ಅದೇ ರೀತಿ ಏನಾದ್ರು ಮಾನಸಿಕ ರೋಗವಂತಂದ್ರೆ ಮದ್ಯವಸನಗಳಲ್ಲಿ ಬೇರೆ ಮಾದಕ ದ್ರವ್ಯಗಳ ಅಡಿಕ್ಷನ್ ಆಗಲಾರದಂಗೆ ನಮ್ಮಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಕೇಂದ್ರ ಇದೆ. ಇಲ್ಲೇ ಜಿಲ್ಲಾ ಮಾನಸಿಕ ಆರೋಗ್ಯ ಕೇಂದ್ರ, ಅದರಲ್ಲಿ ಕೌನ್ಸಿಲಿಂಗ್ ಮಾಡ್ತೀವಿ. ಆಮೇಲೆ ಕೌನ್ಸಿಲಿಂಗ್ ಅಂದ್ರೆ ಮೈಂಡ್ ಅಂದ್ರೆ ಸ್ವಲ್ಪ ಕಿನ್ನತೆಗಳು ಕೌನ್ಸಿಲಿಂಗ್ ಬಗ್ಗೆ ಹೇಳ್ತೀವಿ. ಅಕಸ್ಮಾತ್ ಜಾಸ್ತಿ ಕಿನ್ನತೆಗಳು ಬೇರೆ ಮಾತಾಡ್ತಾ ಬೇರೆ ಕಾಯಿಲೆಗಳ ಮಾತ್ರೆ ಮೂಲಕ ಬಗ್ಗೆ ಹರಿಸ್ತೀವಿ. ಓಕೆನಾ? ಇಲ್ಲಾಗಂದ್ರೆ ಇಲ್ಲಿ ಜಿಲ್ಲಾಸ್ಪತ್ರೆಗಳ ಜಿಲ್ಲಾಸ್ಪತ್ರೆಗಳ ಹೋಗಬಹುದು, ಇಲ್ಲಾಂದ್ರೆ ಮೆಡಿಕಲ್ ಕಾಲೇಜಿಂದ ಮೆಡಿಕಲ್ ಕಾಲೇಜ್ ಹೋಗಬಹುದು. ಓಕೆನಾ? ಇಲ್ಲಿ ಬಂದು ಬರ್ತೀವಿ ಯಾವಾಗ ಬಂದು ಇಲ್ಲ ಬಂದು ಎಲ್ಲಾರು ಬೀಟ ಬಂದು ಅಕಸ್ಮಾತ್ ಏನಾದ್ರು ಯಾವಾಗ ಕೇಳ್ಬೋದು. ನನಗೆ ನಾಲ್ಕು ಮಾತಾಡಕ್ಕೆ ಅವಶ್ಯಕತೆ ಕೊಡದೆ ಇರಬಹುದು. ಧನ್ಯವಾದಗಳು. ಸರಿ, ಹ್ಯಾಬಿಟ್ಸ್ ಅಡಿಕ್ಷನ್ ಅಂತರ ಏನಂತ, ಹ್ಯಾಬಿಟ್ಸ್ ಅಂದ್ರೆ ಯಾವಾಗ ಒಂದ್ಸಲ ಮಾಡು, ಅದು ಹ್ಯಾಬಿಟ್ಸ್ ಅಂದ್ರೆ ಯಾವಾಗ ಒಂದ್ಸಲ ಮಾಡು, ಅದರಿಂದ ದುಷ್ಪರಿಣಾಮ ಏನಂದ್ರೆ ಅಡಿಕ್ಷನ್ ಅಂತಂದ್ರೆ ಅದು ಇಮಿಡಿಯೇಟ್ ಇಲ್ಲ ಅಂತಂದ್ರೆ ಉದಾಹರಣೆಗೆ ಮದ್ಯಪಾನ ಅಡಿಕ್ಷನ್ ಅಂತ ಹೇಳಿ ಅಡಿಕ್ಷನ್ ಅಂತಂದ್ರೆ ಅದು ಇಲ್ಲ ಅಡ್ಲಿಕ್ಕೆ ಆಗಂಗಿಲ್ಲ, ಅದು ಬಿಟ್ಟರೆ ನಿದ್ದೆ ಸರಿ ಬರಂಗಿಲ್ಲ, ಅದು ಬಿಟ್ಟರೆ ನಮ್ಮ ದೈನಂದಿನ ಚಟುವಟಿಕೆಗಳು ಆಗಂಗಿಲ್ಲ. ಏನಂದ್ರೆ ಯಾವಾಗ ಈಗ ಗಾಡಿಗೆ ಪೆಟ್ರೋಲ್ ಬೇಕು, ಅದೇ ರೀತಿ ನಮ್ಮ ಬಾಡಿಗೆ ಡ್ರಿಂಕ್ಸ್ ಬೇಕು, ಡ್ರಿಂಕ್ಸ್ ಇದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳು ಆಗಂಗಿಲ್ಲ, ಅದೇ ಅಡಿಕ್ಷನ್ ರೋಗ ಅಂತ ಹೇಳಿ. ಅಡಿಗೆ ಮದ್ಯಪಾನ ಅಡಿಕ್ಷನ್ ಅದು ಅವ್ರಿಗೆ ಏನಂತಂದ್ರೆ ಒಂದು ದಿನ ಏನಾದ್ರೂ ಬಿಟ್ಟರೆ ಸೇರಿಸಿ ಬರಲಾಗದು, ಇಲ್ಲಂದ್ರೆ ಆಗೋದು ಕೈ ಶಿಕ್ಷೆಕ್ ಆಗೋದು, ಮತ್ತಾಮೇಲೆ ಏನಂತ ಭ್ರಾಂತಿ ಆಗೋದು, ಇದು ಅಡಿಕ್ಷನ್ ಲಕ್ಷಣ. ಹ್ಯಾಬಿಟ್ಸ್ ಅಂದ್ರೆ ಯಾವಾಗಲೂ ವಾರ ಕೆಲಸ ಮಾಡೋದು, ತಿಂಗಳ ಕೆಲಸ ಮಾಡೋದು, ಆಪರೇಷನ್ ಪ್ರಿಪೇರ್ಸ್ ಇರ್ತದೆ, ಅದು ಹ್ಯಾಬಿಟ್ಸ್ ಅಂತ. ಯಾವ್ದಾದ್ರೆ ಸಮಸ್ಯೆಗಳು ಕ್ವಶನ್ ಕೇಳ್ಬೋದು, ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ ನಿಮ್ಗೆ ಡೌಟ್ಸ್ ಬಂದ್ರೆ ಒಂದು ಡೌಟ್ ಡೌಟ್
ಯಾವ ಮಾಡಂಗಿಲ್ಲ ಇರೋದು ಅರ್ಥ ಪೂರ್ವ ಅರ್ಥ ಆಗಿದ್ದು ಬರಂಗಿಲ್ಲ ಏನು ಅದನ್ನು ಅರ್ಥ ಆಗಿದ್ದು ಬರಂಗಿಲ್ಲ ಅಲ್ಲ ಯಾಕಂದ್ರೆ ಮದ್ಯಪಾನ ಸಂಬಂಧ ಸಂದರ್ಭ ತುಂಬಾ ಒಂದು ಬೇರೆ ಈ ಆಗಿ ಕಾರಣಗಳನ್ನು ಅದು ಏನು ಸಮಸ್ಯೆಗಳ ಅದಷ್ಟು ಹೇಳಿ ಏನ ಎಲ್ಲರಿಗೂ ಧನ್ಯವಾದಗಳು